ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜಸ್ಟಿಗ್. ಮೋಸ್ಟ್ ಆಫ್ ಆಲ್ ಎಲ್ಲ ಹುಡುಗಿರಿಗೂ ಹೂವು ಕಟ್ಟೋದು ಬರುತ್ತೆ, ಆದರೆ ತೋಮ ಸುತ್ತೋದು ಬರಲ್ಲ. ಅಂದರೆ ತೋಮ ಅಂದರೆ ಏನೂ ಇಲ್ಲ, ಒಂದು ಡಿಫ್ರೆಂಟ್ ಟೈಪ್ ಆಫ್ ಹೂವು ಕಟ್ಟೋದಷ್ಟೇ. ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ಬೇಜಾರು ಆಗ್ತಾನೆ ಇರುತ್ತೆ. ಸೊ ಆ ಬೇಜಾರಲ್ಲಿ ಏನೋ ಒಂದು ಮಾಡೋದು, ಅದು ಕಲಿಯೋದು ಮಾಡಬೇಕಲ್ವಾ. ಸೊ ಈ ವಿಡಿಯೋಲಿ ನಿಮಗೆ ತೋಮ ಸುತ್ತೋದು ಹೆಂಗೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ, ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ. ಮೊದಲಿಗೆ ಮೂರು ಎಳೆ ದಾರ ತಗೋಬೇಕು, ಎರಡು ಮೂರು, ಆಮೇಲೆ ಇಲ್ಲೊಂದು ಗಂಟು ಹಾಕೊಂಡು ಎರಡು ಹೂವು ತಗೋಬೇಕು. ರಿವರ್ಸಲ್ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಮಾಮೂಲಿ ಹೂವು ಹೆಂಗೆ ಕಟ್ತೀವೋ ಹಂಗೆ ಮೊದಲಿಗೆ ನಾಟಕಬೇಕು. ಇನ್ನೂ ಒಂದೆರಡು ಹಿಂಗೆ ಕಟ್ಕೊಂಡು ಆಮೇಲೆ ಈ ಎರಡಕ್ಕೂ ಸೇರಿಸಿ ಮತ್ತೆ ಒಂದು ನಾಟ ಹಾಕ್ಕೋಬೇಕು. ಇವಾಗ ಮಾಮೂಲಿ ಹೂವು ಕಟ್ಕೊಂಡಿರ್ತೀವಲ್ಲ, ಹಂಗೆ ಕಟ್ಕೊಂಡು ಹೆಬ್ಬೆರಳು ಮತ್ತು ತೋಳ್ಬೆರಳು ಎರಡು ಸಹಾಯದಿಂದ ಎರಡು ಮಾತ್ರ ಯೂಸ್ ಮಾಡಬೇಕು, ಈ ಮೂರು ಬೆರಳನ್ನು ಯೂಸ್ ಮಾಡಬಾರ್ದು. ಈಗ ಈ ತೋಳ್ಬೆರಳಿಗೆ ಈ ಒಂದು ಹೂವು ಸೇರಿಸ್ಕೊಂಡು ಈಗಿಡ್ಕೋಬೇಕು. ಹೂವನ್ನು ಈಗಿಡ್ಕೊಂಡು ಈ ಹೂವನ್ನು ಇನ್ನೊಂದು ಎಕ್ಸ್ಟ್ರಾ ತಗೊಂಡು ಮತ್ತು ಇನ್ನೊಂದು ತಗೊಂಡು ಈ ಬೆರಳಿಗೆ ಇದಕ್ಕಿಟ್ಟು ಈ ದಾರನ ಕೈಯಲ್ಲಿ ಇಟ್ಕೊಂಡು ಈ ದಾರನ ಹಿಂಗೆ ಫ್ರೀಯಾಗಿ ಬಿಟ್ಟಿರ್ಬೇಕು. ಫ್ರೀಯಾಗಿ ಬಿಟ್ಟಿರೋ ದಾರದಿಂದ ಹಿಂಗೆ ಈ ಕೆಳಗಡೆ ಹೂ ಕೆಳಗಡೆಯಿಂದ ಹಿಂಗೆ ಸುತ್ತಕೋಬೇಕು. ಒಂದು ಸತಿ ಸುತ್ತಕೊಂಡ್ವ ಅಷ್ಟೇ. ಮತ್ತು ಇನ್ನೊಂದು ಸತಿ ಇನ್ನೊಂದೆರಡು ಹೂವು ತಗೊಂಡು ಹೂವನ್ನ ಒಳಕ್ಕಾಕಿ ಹಿಂದೆ ತೋಟನ ಹಿಂದಕ್ಕಾಕಬೇಕು. ಮತ್ತು ಇನ್ನೊಂದು ಸತಿ ಹೀಗೆ ಸುತ್ತೋದು. ಹೀಗೆ ಹೂವು ಕಟ್ಟಾಗ್ದಂಗೆ ಟೈಟಾಗಿ ಹಿಡ್ಕೊಂಡು ಸುತ್ತಕೊಂತ ಬರಬೇಕು. ಮತ್ತೆ ಎರಡು ಹೂವು ತಗೊಂಡು ಈಗ ಇಟ್ಕೊಂತ ಹೀಗೆ ಸುತ್ತಬೇಕು. ಮಾಮೂಲಿಯಾಗಿ ನಾವು ತೋಟ ಒಳಕ್ಕಾಕಿ ಹೂವನ್ನ ಒಳಕ್ಕಾಕಿ ಹೂವನ್ನ ಒಳಕ್ಕಾಕಿ ತೋಟನ ಒಳಕ್ಕಾಕಿ ಸುತ್ತೋದನ್ನ ನೋಡಿರ್ತೀವಿ. ಈ ರೀತಿ ಕನಕಾಂಬ್ರ ಹೂವನ್ನ ತೋಟನ ಒಳಕ್ಕಾಕಿ ಹೂವನ್ನ ಒಳಕ್ಕಾಕಿ ಸುತ್ತಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಈಗ ಸುತ್ತಕೊಂತ ಹೋಗ್ಬೇಕು. ನಾವು ಬೇಕಾಗಿದ್ರೆ ನಾಲ್ಕು ಹೂವು ತಗೊಂಡು ಸಮೇತ ಸುತ್ಕೋಬೋದು. ಹೀಗೆ ಎರಡು ಹೂವು ತಗೊಂಡು ನಾಲ್ಕು ಹೂವು ಸುತ್ತ ತೋರಿಸ್ತೀನಿ. ಎರಡು ಹೂವು ತಗೊಂಡು ಈಗ ಇಟ್ಕೊಂಡು ಮತ್ತೆ ಈಗ ಇಟ್ಕೊಂಡು ಎರಡು ಹಿಂಗೆ ಸೇರಿಸಿ ಮತ್ತೆ ಹಿಂಗಿಟ್ಟು ಮತ್ತೆ ಹಿಂಗೆ ಇನ್ನೊಂದು ಸತಿ ಸುತ್ತ. ಹಿಂಗೆ ಸುತ್ಕೊಂತ ಹೋಗ್ಬೋದು. ನಮ್ಗೆ ಬರಲಿಲ್ಲ ಅಂತ ಅಂದರೆ ಆ ಕಡೆ ಎರಡು ಈ ಕಡೆ ಎರಡು ಹಾಕೋಬಿಟ್ಟು ಎರಡೆರಡನ್ನೇ ತಗೊಂಡು ಒಂದೇ ಕಡೆಯಿಂದ ಈಗ ಸೆಂಟ್ರಲ್ ಇಟ್ಕೊಂಡು ಈ ಬಾಲನ ಮೇಲೆ ಇಟ್ಕೊಂಡು ಹಿಂಗ್ ಸುತ್ತೆ. ಈ ರೀತಿ ದಿನ ಸುತ್ತಿದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಇದೇ ರೀತಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಿಡ್ಡನ್ನು ಸುತ್ತಾ ಹೋಗ್ಬೋದು. ಏನಂದರೆ ತುಂಬ ಉದ್ದ ಬರಲ್ಲ, ಒಂದು ಮೊಳ ಅಷ್ಟು ಮಾತ್ರ ಸುತ್ತಕೊಂಡು ಮತ್ತೆ ಆರು ಥರ ಎರಡು ದಿಂಡು ಮೂರು ದಿಂಡು ಸೇರಿಸಿ ಆರನ್ನ ಹಾಕ್ಕೋಬೋದು. ಮಾಮೂಲಿ ಸೋಮ ಮಲ್ಲಿಗೆ ಮೊಗ್ಗಿಂದ ಒಳಕ್ಕಾಕಿ ಸುತ್ತಿರ್ತೀರ ಕನಕಾಂಬ್ರ ಬಳಸಿ ಈ ರೀತಿ ದಿಂಡನ್ನು ಸುತ್ತಿ ತುಂಬ ಹೊಸ ನಮೂನೆಯಾಗಿ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣ್ತೈತೆ. ಇವಾಗ ನಾನು ಫುಲ್ ಸುತ್ತಿರೋದನ್ನು ತೋರಿಸ್ತೀನಿ. ಈ ರೀತಿ ಉದ್ದ ಸುತ್ತಿದ್ರೆ ಈ ರೀತಿ ಆಗುತ್ತೆ.
ಮತ್ತೆ ಲಾಸ್ಟಲ್ಲಿ ಈ ರೀತಿ ಕಟ್ಟಿರ್ತೀವಲ್ಲ ಇದನ್ನು ಎರಡು ಸೇರಿಸಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಗಂಟಾಕ ತೋರಿಸ್ತೀನಿ ಈ ರೀತಿ ಕಟ್ ಮಾಡಿ ಈ ದಾರನ ಇದು ಕಟ್ ಮಾಡಬಾರ್ದು ಇದನ್ನು ಕಟ್ ಮಾಡಿ ಹೀಗೆ ಗಂಟಾಗಬೇಕು ಟೈಟಾಗಿ